ಒಳಗಡೆ ಪೂರ್ತಿ ಶೂನ್ಯವಾಗುವುದು. ಆಗ ಬಾಗಿಲು ಒಳಗೆ ಸೆಳೆಯಲ್ಪಡುತ್ತೆ. ಮೂರನೇ ಕಣ್ಣನ್ನು ತೆರೆಯೋ ಇನ್ನೊಂದು ವಿಧಾನ ಅಂದರೆ ಎಲ್ಲವನ್ನು ನಿಮ್ಮೊಳಗೆ ತಡೆ ಹಿಡಿಯೋದು. ಇದರಲ್ಲಿ ಮೊದಲನೆಯ ವಿಧಾನ ಉತ್ತಮವಾದದ್ದು. ಶಿವನ ಅತ್ಯಂತ ಮಹತ್ವದ ಅಂಶ ಏನಂದರೆ ಅವನು ತನ್ನ ಮೂರನೇ ಕಣ್ಣನ್ನು ತೆರೆದ. ಬೇರೆಲ್ಲನೂ ನರ್ತಿಸಿದ, ಧ್ಯಾನ ಮಾಡಿದ, ಎರಡು ಸಲ ಮದುವೆ ಆದ, ಹಲವು ಸಂಗತಿಗಳನ್ನು ಮಾಡಿದ, ಅದೆಲ್ಲ ಮುಖ್ಯ ಅಲ್ಲ. ಅವನು ತನ್ನ ಮೂರನೇ ಕಣ್ಣನ್ನು ತೆರೆದ. ಇವತ್ತು ಅವನನ್ನು ನೆನಪಿಸಿಕೊಳ್ಳೋದು ಅದಕ್ಕೆ. ಅದಕ್ಕಾಗಿ ಇಂದಿಗೂ ಕೂಡ ಸಾವಿರಾರು ವರ್ಷಗಳಾದ ಮೇಲೂ ಅವನಿಗೆ ನಾವು ತಲೆಬಾಗ್ತೀವಿ. ಏಕೆಂದರೆ There is no substitute for knowing. ಅರಿವಿಗೆ ಬೇರೆ ಪರ್ಯಾಯ ಇಲ್ಲ. ಅರಿವಿಗೆ ಪರ್ಯಾಯ ಇಲ್ಲ ಅಂದರೆ ನಿಮ್ಮ ಗ್ರಹಣ ಶಕ್ತಿ ಅದರ ಸದ್ಯದ ಮಟ್ಟವನ್ನು ಮೀರಿದ ಹೊರತು ಅರಿವನ್ನು ಹೊಂದೋದಕ್ಕೆ ಬೇರೆ ದಾರಿ ಇಲ್ಲ. ನಿಮ್ಮ ನೋಡೋ ಸಾಮರ್ಥ್ಯ ಸದ್ಯದ ಮಿತಿಗಳನ್ನು ಮೀರಿದ ಹೊರತು ಅರಿಯೋದಕ್ಕೆ ಬೇರೆ ದಾರಿ ಇಲ್ಲ. ಅರಿಯೋದು ಅಂದರೆ ಮುಕ್ತರಾಗೋದು. ಆದ್ದರಿಂದ ಶಿವ ನಮಗೆ ಮುಖ್ಯವಾಗೋದು ಅವನು ಹಿಮಾಲಯದಲ್ಲಿ ಇದ್ದ ಅಂತಲ್ಲ. ಹಾವುಗಳೊಂದಿಗೆ ಆಡಿದ ಅಂತಲ್ಲ. ಬೇರೆ ಯಾವುದಕ್ಕೂ ಅಲ್ಲ. ಆದರೆ ಅವನು ಮೂರನೆಯ ಕಣ್ಣನ್ನು ತೆರೆದ ಅಂತ. ಬಹುತೇಕ ಮನುಷ್ಯರು ಗ್ರಹಿಸೋದರಲ್ಲಿ ವಿಫಲರಾಗೋದನ್ನ ಅವನು ಗ್ರಹಿಸಿದ. ಬಹುಪಾಲು ಮಾನವತೆಗೆ ಅದೃಶ್ಯವಾಗಿರೋದು ಅವನ ದೃಷ್ಟಿಯ ಸಾಮಾನ್ಯ ಭಾಗವಾಯಿತು. ಮೂರನೇ ಕಣ್ಣು ಅಂದರೆ ಅದೇ. ಜನ ಹೇಳ್ತಾರೆ ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಅದರಿಂದ ಬೆಂಕಿ ಬಂತು ಅಂತ. ಯಾಕೆ ಬೆಂಕಿ ಅಂತಿದ್ದಾರೆ ಅಂದರೆ ತನಗೆ ಮುಖ್ಯ ಅಂತ ಅಂದುಕೊಂಡಿದ್ದನ್ನೆಲ್ಲ ಅವನು ತನ್ನೊಳಗೆ ಸುಟ್ಟು ಹಾಕಿದ. ಅವನು ಒಂದು ಅಗ್ನಿಕುಂಡದ ತರಹ ಆದ. ಕುಲುಮೆಯಂತಾದ. ತನ್ನೊಳಗೆ ಸುಡಬಹುದಾದ ಎಲ್ಲವನ್ನೂ ಅವನು ಸುಟ್ಟು ಹಾಕಿದ. ಮತ್ತು ಅವನ ದೇಹದ ಎಲ್ಲ ರೋಮರಂಧ್ರಗಳಿಂದ ಬೆವರು ಮತ್ತು ರಕ್ತ ಬರುವ ಬದಲು ಭಸ್ಮ ಬಂತು. ಶಿವನನ್ನು ಸದಾ ಭಸ್ಮಧಾರಿಯಾಗಿ ತೋರಿಸೋದು ಯಾಕಂದರೆ ಅವನು ಭಸ್ಮ ಬಳ್ಕೊಳ್ತಿದ್ದ ಅಂತಲ್ಲ, ಅವನ ದೇಹದಿಂದಲೇ ಭಸ್ಮ ಹೊರಬಂತು. ಇದೇನನ್ನು ತೋರಿಸುತ್ತೆ ಅಂದರೆ ಅವನು ಎಲ್ಲವನ್ನೂ ಸುಟ್ಟು ಹಾಕಿದ್ದಾನೆ. ಅಜ್ಞಾನದ ಎಳ್ಳಷ್ಟನ್ನೂ ಬಿಡಲಿಲ್ಲ. ಎಲ್ಲರೂ ಸತ್ಯ ಅಂತ ನಂಬೋದನ್ನು ಅವನು ಸುಟ್ಟು ಹಾಕಿದ. ಎಲ್ಲವೂ ಸುಟ್ಟು ಹೋಗಿ ಭಸ್ಮ ಆಗಿರೋದ್ರಿಂದ ಮೂರನೇ ಕಣ್ಣು ತೆರೆಯದೇ ಇರಲು ಸಾಧ್ಯವಿರಲಿಲ್ಲ. ಅದು ತೆರೆದಾಗ ಜನ ಬೆಂಕಿ ನೋಡಿದರು. ಏಕೆಂದರೆ ಅವನು ತನ್ನೊಳಗೆ ಸುಡ್ತಾ ಇದ್ದ. ಎರಡು ದಾರಿ ಇದೆ ಈ ಕಣ್ಣನ್ನು ತೆರೆಯೋದಕ್ಕೆ. ಒಂದು ದಾರಿ ಏನಂದರೆ ಒಳಗಡೆ ಪೂರ್ತಿ ಶೂನ್ಯವಾಗುವುದು. ಆಗ ಬಾಗಿಲು ಒಳಗೆ ಸೆಳೆಯಲ್ಪಡುತ್ತೆ ಮತ್ತು ತೆರೆದುಕೊಳ್ಳುತ್ತೆ. ಬಾಗಿಲು ದುರ್ಬಲವಾಗಿ ಒಳಗೆ ಬೀಳುತ್ತೆ. ಯಾಕಂದರೆ ಅಲ್ಲಿ ಏನೂ ಇಲ್ಲ. ಅವನು ಕೇವಲ ತನ್ನ ಯೋಚನೆ, ಭಾವನೆ, ಸಂಬಂಧಗಳು, ಶೇಖರಣೆಗಳನ್ನಷ್ಟೇ ಸುಡಲಿಲ್ಲ. ಅವನು ತನ್ನನ್ನೇ ಸುಟ್ಟು ಹಾಕಿದ. ಆ ಪ್ರತ್ಯೇಕ ವ್ಯಕ್ತಿತ್ವ ಪೂರ್ತಿ ಸುಟ್ಟು ಹೋಗಿದೆ.
ಅಲ್ಲಿ ಪೂರ್ತಿ ಶೂನ್ಯವಾಗಿದೆ. ಆದ್ದರಿಂದ ಬಾಗಿಲು ಒಳಗೆ ಬಿದ್ದು ಹೋಯಿತು ಮತ್ತು ಅದು ತೆರೆದುಕೊಳ್ತು. ಜನ ಬೆಂಕಿ ನೋಡಿದ್ರು, ಏಕೆಂದರೆ ಅದು ಇನ್ನೂ ಉರಿತಿತ್ತು. ಮೂರನೇ ಕಣ್ಣನ್ನು ತೆರೆಯುವ ಇನ್ನೊಂದು ವಿಧಾನ ಅಂದರೆ ಎಲ್ಲವನ್ನೂ ನಿಮ್ಮೊಳಗೆ ತಡೆಹಿಡಿಯೋದು. ಎಲ್ಲವನ್ನೂ ತಡೆಹಿಡಿಯೋದು, ನಿಮ್ಮ ಯೋಚನೆಗಳಿಗೆ, ನಿಮ್ಮ ಭಾವನೆಗಳಿಗೆ, ನಿಮ್ಮ ಯಾವುದಕ್ಕೂ ನಿಮಗೆ ಯಾವ ಅಭಿವ್ಯಕ್ತಿಯನ್ನೂ ಕೊಡಲಾಗಲಿಲ್ಲ, ಒಂದು ಮಾತನ್ನು ಆಡಲಿಕ್ಕಾಗಲಿಲ್ಲ. ನೀವು ನಾಲ್ಕು ದಿನ ಮೌನದಲ್ಲಿದ್ದರೆ ಐದನೇ ದಿನ ದಿಢೀರನೆ ಹಾಡಬೇಕು ಅನಿಸುತ್ತೆ. ಹಾಡೋದು ಗೊತ್ತಿಲ್ಲ ಅಂದರೆ ತೋಳದ ತರಹ ಊಳಿಡ್ತೀರಿ, ಏಕಂದ್ರೆ ಹೊರಹಾಕಬೇಕು. ಏನನ್ನೂ ಹೊರಹಾಕದೆ ಒಳಗಡೆ ಬಹಳ ಒತ್ತಡ ಉಂಟಾದಾಗ ಇದು ಕಿತ್ಕೊಂಡು ಬರುತ್ತೆ. ಇದು ಇನ್ನೊಂದು ವಿಧಾನ. ಇದರಲ್ಲಿ ಮೊದಲನೆಯ ವಿಧಾನ ಉತ್ತಮವಾದದ್ದು, ಏಕಂದ್ರೆ ಒತ್ತಡ ಉಂಟು ಮಾಡಿ ಅದನ್ನು ತೆರೆದ್ರೆ ಅದು ಇವತ್ತು ತೆರೆದು ನಾಳೆ ಮತ್ತೆ ಮುಚ್ಕೋಬಹುದು. ಅಥವಾ ಸಾಕಷ್ಟು ಒತ್ತಡ ಉಂಟಾಗಿ ಇದು ತೆರೆಯೋ ಮೊದಲೇ ನಿಮ್ಮೊಳಗೆ ಬೇರೇನೋ ಸಮಸ್ಯೆಯಾಗಿ ನೀವು ಓಡಿ ಹೋಗ್ತೀರಿ. ಏಕೆಂದರೆ ಒತ್ತಡ ಯಾವ ರೀತಿ ಬೆಳೆಯುತ್ತೆ ಅಂದರೆ ಅದನ್ನು ತಡೆಹಿಡಿಬೇಕಂದ್ರೆ, ಏಕೆಂದರೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ, ಚಿತ್ರಹಿಂಸೆ ಅನಿಸುತ್ತೆ, ಏಳನೇ ಮಟ್ಟದ ಚಿತ್ರಹಿಂಸೆ ಅನಿಸುತ್ತೆ. ನೀವು ಈ ಪ್ರಕ್ರಿಯೆಗೆ ನಿಮ್ಮನ್ನು ಒಳಪಡಿಸಿದರೆ ನಿಮ್ಮ ಮನಸ್ಸು ಖಂಡಿತ ಕೇಳುತ್ತೆ, ಈ ಎಲ್ಲ ಚಿತ್ರಹಿಂಸೆ ಅನುಭವಿಸಿ ಏನು ಪ್ರಯೋಜನ? ಏಕೆಂದರೆ ಅದು ಚಿತ್ರಹಿಂಸೆ. ಒಂದೇ ಒಂದು ಯೋಚನೆ ಮೂಲಕವಾಗಲಿ, ಭಾವನೆ ಮೂಲಕವಾಗಲಿ, ಮಾತಿನ ಮೂಲಕವಾಗಲಿ ಅಭಿವ್ಯಕ್ತಿ ಕೊಡದೇ ಇರೋದು, ಮನಸ್ಸಲ್ಲಿ ಬರೋ ಒಂದೇ ಒಂದು ಅಭಿಪ್ರಾಯಕ್ಕೂ, ಒಂದೇ ಒಂದು ವಿಚಾರಕ್ಕೂ ಅಭಿವ್ಯಕ್ತಿ ಕೊಡದೇ ಇರೋದು, ಇದು ನಿಮ್ಮನ್ನು ಒಡೆದು ಬಿಡುತ್ತೆ. ಬೇರೆಲ್ಲ ಗಟ್ಟಿಯಾಗಿದ್ದರೆ ಇದು ತೆರೆಯುತ್ತೆ, ಇಲ್ಲಾಂದರೆ ಬೇರೇನೋ ಮುರಿದು ಹೋಗುತ್ತೆ. ಆದರೆ ನೀವು ಡಿಪ್ಲೊಮ್ಯಾಟಿಕ್, ನಿಮಗೆ ಮಧ್ಯದ ಹಾದಿಯ ಮೇಲೆ ನಂಬಿಕೆ, ಅಂದರೆ ನಿಮಗೆ ಎಲ್ಲೂ ಹೋಗೋದು ಬೇಕಿಲ್ಲ. ಮಧ್ಯದ ಹಾದಿಯನ್ನು ನಂಬೋರು ಜೀವನದಲ್ಲಿ ಎಲ್ಲೂ ತಲುಪಲ್ಲ ಅಂತ ನಿರ್ಧರಿಸಿದ್ದಾರೆ. ಮಧ್ಯದ ಹಾದಿ ಅಂದರೆ ನಿಮ್ಮ ಕಂಫರ್ಟ್ ಝೋನ್, ಇದೂ ಇಲ್ಲ ಅದೂ ಇಲ್ಲ, ಒಂದು ಶೂನ್ಯವಾಗಿ. ನಿರ್ವಾತದ ಶಕ್ತಿ ಅದನ್ನು ತೆರೆಯುತ್ತೆ, ಅಥವಾ ನಿಮ್ಮೊಳಗೆ ಒತ್ತಡ ಉಂಟು ಮಾಡಿ ಅದು ಕಿತ್ತು ಬರುತ್ತೆ. ಎರಡು ದಾರಿಗಳು, ನಡುವಿನ ದಾರಿ ಅಂದರೆ ನೀವು ವೃತ್ತಿಪರ ಓಳು ಬಿಡೋರು, ಪೂರ್ಣಾವಧಿ ಓಳು, ವೃತ್ತಿಪರ ಅಲ್ಲ, ವೃತ್ತಿಪರರು ಪಾರ್ಟ್ ಟೈಮ್ ಮಾಡ್ತಾರಷ್ಟೇ, ದಿನದ ಸ್ವಲ್ಪ ಹೊತ್ತು ಮಾಡ್ತಾರೆ. ನೀವೆಲ್ಲೇ ಹೋದರೂ ನಿಮ್ಮದೇ ಮಾಡ್ತಾ ಇರ್ತೀರಿ. ನಡುವಿನ ಹಾದಿ ಅಂದರೆ ಎಲ್ಲಿಗೂ ಹೋಗದೇ ಇರೋದು, ಸ್ವಲ್ಪ ಸಮಯ ಆದಮೇಲೆ ಇದು ಎಲ್ಲಿಗೂ ಹೋಗಲ್ಲ ಅಂತ ಗೊತ್ತಾಗುತ್ತೆ. ನೀವು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ದೊಡ್ಡ ಬಂಡೆ ಸಿಕ್ಕಿದ್ರೆ ಎರಡೇ ದಾರಿ ಇರೋದು, ಈ ಕಡೆ ಅಥವಾ ಆ ಕಡೆ. ಇಲ್ಲಿ ಹುಲಿ ಇದೆ, ಅಲ್ಲಿ ಬೆಂಕಿ ಇದೆ. ಮಧ್ಯದ ಹಾದಿ ಒಳ್ಳೆಯದು ಅಂದುಕೊಂಡ್ರೆ ಕಲ್ಲಿಗೆ ಹೊಡಿತೀರಿ ಅಷ್ಟೇ, ಖಂಡಿತ ನೀವು ಎಲ್ಲೂ ಹೋಗಲ್ಲ, ಸ್ವಲ್ಪ ಸಮಯ ವ್ಯಾಯಾಮ ಆಗುತ್ತಷ್ಟೇ. ಬಂಡೆಯನ್ನು ದೂಡೋದು ಒಳ್ಳೆ ವ್ಯಾಯಾಮ, ಒಳ್ಳೆ ಮಸಲ್ಸ್ ಬರುತ್ತೆ ನಡುವಿನ ಹಾದಿಯಲ್ಲಿ ಹೋದರೆ, ಆದರೆ ನೀವೆಲ್ಲೂ ಹೋಗಲ್ಲ ಅಷ್ಟೇ.